ನಮಸ್ಕಾರ ಸ್ನೇಹಿತರೆ, ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮೀಶೋ ಅಲ್ಲಿ ನಾನು ಮಾಡಿದಂಥ ಶಾಪಿಂಗ್ ಒಂಥರ ಶಾಪಿಂಗ್ ಹಾಲ್ ಅಂತ ಹೇಳ್ಬೋದು. ನಾನು ಕೆಲವು ಪ್ರಾಡಕ್ಟ್ಸನ್ನು ತರಿಸಿದೆ, ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರೀದೇ ಕ್ಲಿಕ್ ಮಾಡಿ. ಆ ರೀತಿ ಮಾಡೋದ್ರಿಂದ ನನ್ನ ಹೊಸ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಸಿಕ್ಕುತ್ತೆ, ಆಗ ಮಿಸ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ಬೋದು. ಸೊ ಈಗ ನಾನು ಮೀಶೋಯಿಂದ ಕೆಲವು ಪ್ರಾಡಕ್ಟ್ಸನ್ನು ತರಿಸಿದ್ದೆ, ಅದು 200 ರೂಪಾಯಿ ಒಳಗಡೆ. ಕೆಲವು ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ, 200 ರುಪೀಸ್ ಒಳಗಡೆ ಸಿಗುವಂಥ ಪ್ರಾಡಕ್ಟ್ಸ್, ಹಾಗೆ ಯೂಸ್ಫುಲ್ ಆದಂಥ ಒಂದು ಪ್ರಾಡಕ್ಟ್ ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಈ ನಾನ್ ಸ್ಟಿಕ್ ಸಿಲಿಕಾನ್ ರೊಟ್ಟಿ ಮ್ಯಾಟ್ ಅಂತ ಇದೆ, ಚಪಾತಿ ಮ್ಯಾಟ್ ಅಂತ ಹೇಳ್ಬೋದು. ಸೊ ಸಿಲಿಕಾನ್ದು ಮತ್ತು ಸುಮಾರು ದೊಡ್ಡದಾಗಿ ಕೂಡ ಇದೆ. ಇದನ್ನು ನಾವು ಇವನ್ನು ಹಿಟ್ಟು ಕಲಸಲಿಕ್ಕೆ ಕೂಡ ಬಳಸ್ಬೋದು. ನಾದಲಿಕ್ಕೆ ಹಿಟ್ಟನ್ನು ಚೆನ್ನಾಗಿ ನಾದತೀವಲ್ಲ, ಅದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇವನ್ ಚಪಾತಿ ಕೂಡ ಇದರ ಮೇಲೆ ತೀಡ್ಕೋಬೋದು. ಸುಮಾರು ದೊಡ್ಡದಾಗಿದೆ, ಹಾಗಾಗಿ ನನಗೆ ಇದು ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಮತ್ತು ಸ್ಲ್ಯಾಬ್ ಮೇಲೆ ಹಾಕಿದ ತಕ್ಷಣ ಇದು ಹಾಗೆ ಅಂಟ್ಕೊಂಡ್ಬಿಡತ್ತೆ, ಮೂವ್ ಆಗೋದಿಲ್ಲ. ಹಾಗಾಗಿ ಇದನ್ನು ತರಿಸಿದೆ, ಒಂದು ಕಿಚನಲ್ಲಿ ಇರಲೇಬೇಕಾದಂಥ ಒಂದು ಪ್ರಾಡಕ್ಟ್ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನು ತರಿಸಿದೆ. ಇದಕ್ಕೆ ನಾನು ಪೇ ಮಾಡಿದ್ದು 195. ಮತ್ತು ಯೂಸ್ ಮಾಡಿದ ಮೇಲೆ ಇದನ್ನು ನೀವು ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಕ್ಲೀನಾಗಿ ಆಮೇಲೆ ಇದನ್ನು ಫೋಲ್ಡ್ ಮಾಡಿ ನೀವು ನೀಟಾಗಿ ಒಂದು ಕಡೆ ಇಟ್ಕೋಬೋದು. ಹಾಗೆ ಜಾಗ ಕೂಡ ಸೇವ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು, ಹಾಗಾಗಿ ಈ ಪ್ರಾಡಕ್ಟನ್ನು ತರಿಸಿದೆ. ಇನ್ನು ಸೆಕೆಂಡ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಕಿಚನಲ್ಲಿ ಪ್ರತಿದಿನ ಒಂದು 2-3 ಸಾರಿ ಆದರೂ ಪಾತ್ರೆಗಳನ್ನು ತೊಳಿತೀವಿ. ಹಾಗೆ ಲಿಕ್ವಿಡ್ ಸೋಪ್ ಅಂತ ಏನು ಬರುತ್ತೆ ಅದು ಸ್ವಲ್ಪ ತಿಕ್ಕಾಗಿರುತ್ತೆ, ಅನ್ನ ಒಂದು ಬೌಲ್ಗೆ ತೊಗೊಂಡು ನೀರಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಪಾತ್ರೆಗಳನ್ನು ತೊಳಿಬೇಕಾಗುತ್ತೆ. ಇಲ್ಲಾಂದರೆ ಹಾಗೆ ತಿಕ್ಕಾಗಿರುವಂಥ ಸೋಪ್ ಲಿಕ್ವಿಡಿಂದ ನಾವು ವಾಶ್ ಮಾಡಿದ್ರೆ ಸುಮಾರು ನೀರು ಖರ್ಚಾಗುತ್ತೆ, ಹಾಗೆ ಉಜ್ಜೋ ನಮ್ಮ ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಈ ಡಿಸ್ಪೆನ್ಸರನ್ನು ತರಿಸಿದೆ, 2-in-1 ಸೋಪ್ ಡಿಸ್ಪೆನ್ಸರು. ಇದರಲ್ಲಿ ಎಷ್ಟು ಸೋಪ್ ಲಿಕ್ವಿಡ್ ಬೇಕೋ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ಇಟ್ಕೊಳ್ಬೋದು. ಹಾಗೆ ಇಲ್ಲಿ ಮೇಲೆ ನೋಡಿ ಮುಚ್ಚಳ ಇದೆ, ಇದನ್ನು ಓಪನ್ ಮಾಡ್ಬೋದು. ಇಲ್ಲಿ ಒಂದು ಪೈಪ್ ಪಂಪ್ ಕಾಣಿಸ್ತಾ ಇದೆಲ್ಲ, ಸೊ ಈ ಮುಚ್ಚಳನ ನಾವು ಈ ರೀತಿ ಪ್ರೆಸ್ ಮಾಡಿದಾಗ ಆ ಪಂಪಿಂದ ಸೋಪ್ ಆಯಿಲ್ ಹೊರಗಡೆ ಬರುತ್ತೆ. ಆವಾಗ ನೀವು ಈ ನಾರಿಂದ ಅದನ್ನು ತಗೊಂಡು ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೋಬೋದು. ಹಾಗೆ ನೀರು ಕೂಡ ಕಡಿಮೆ ಖರ್ಚಾಗುತ್ತೆ, ಯಾಕೆಂದರೆ ನಾವು ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಸೋಪ್ ಲಿಕ್ವಿಡನ್ನು ಬಳಸಿರ್ತೀವಿ, ಮಿಕ್ಸ್ ಮಾಡಿಟ್ಟಿರ್ತೀವಿ. ಹಾಗೆ ಗಲೀಜು ಕೂಡ ಆಗೋದಿಲ್ಲ, ಒಂದು ನೀಟಾಗಿ ಒಳ್ಳೆ ಲುಕ್ಕನ್ನು ಕೊಡುತ್ತೆ ಕಿಚನ್ನಲ್ಲಿ ಅದು ಸಿಂಕ್ ಹತ್ರ ಅಂತ ನನಗೆ ಅನ್ನಿಸ್ತು. ತುಂಬಾ ಯೂಸ್ಫುಲ್ ಆದಂಥ ಒಂದು ಪ್ರಾಡಕ್ಟು, ಅದಕ್ಕೆ ನಾನು ಪೇ ಮಾಡಿದ್ದು 153. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಎಣ್ಣೆ ಹಾಕಲಿಕ್ಕೆ ಒಂದು ಬಾಟ್ಲನ್ನು ತರಿಸಿದೆ, ಇದು 157. ಸೊ ನೋಡಿ ಈ ಥರ ಇದೆ. ಸೊ ಇದಕ್ಕೆ ಒಂದು ಮುಚ್ಚಳ ಕೂಡ ಈ ರೀತಿ ಬರುತ್ತೆ. ಇದನ್ನು ನೀಟಾಗಿ ಕ್ಲೋಸ್ ಮಾಡಿಬಿಟ್ರೆ ಆಯಿಲ್ ಲೀಕ್ ಆಗೋಲ್ಲ, ಹಾಗೆ ನಮಗೆ ಬಳಸುವಾಗ ಇಲ್ಲಿ ಈ ಥರ ಒಂದು ಕ್ಲೋಸ್ ಮತ್ತು ಓಪನ್ ಮಾಡಲಿಕ್ಕೆ ಈ ಥರ ಒಂದು ಇದನ್ನು ಕೊಟ್ಟಿದ್ದಾರೆ ಹುಕ್ ರೀತಿಯಲ್ಲಿ. ಸೊ ಇದನ್ನು ಓಪನ್ ಮಾಡಿದ್ರೆ ನಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ನಾವು ಬಳಸ್ಕೋಬೋದು. ಹಾಗೆ ಲೀಕೇಜ್ ಕೂಡ ಆಗೋದಿಲ್ಲ, ನೋಡಲಿಕ್ಕೆ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. 500 ml ಹಿಡಿಯುವಂಥ ಒಂದು ಬಾಟ್ಲ್ ಇದು. ಸೊ ಎಣ್ಣೆ ಬಾಟಲ್ ತಗೊಂಡ ತಕ್ಷಣ ಅದಕ್ಕೆ ಎಣ್ಣೆ ಹಾಕೋದು ಹೇಗೆ, ಇಷ್ಟು ಸಣ್ಣ ಒಂದು ಹೋಲ್ ಇದೆ, ಇದಕ್ಕೆ ಎಣ್ಣೆ ಹಾಕೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇದಕ್ಕೆ ಫನಲನ್ನು ತರಿಸ್ಕೊಂಡೆ, ಅದು ಸಿಲಿಕಾನಲ್ಲಿ. ಮತ್ತು ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದ್ದು ಈ ಥರ ಫೋಲ್ಡ್ ಮಾಡ್ಬೋದು ಇದನ್ನು, ಅಂದರೆ ನೋಡಿ ಈ ಥರ ಹಿಂಗೆ ಓಪನ್ ಮಾಡ್ಕೋಬೋದು. ಹಾಗೆ ಈಗ ಪ್ರೆಸ್ ಮಾಡಿದ್ರೆ ಈ ಥರ ಕ್ಲೋಸ್ ಆಗಿಬಿಡುತ್ತೆ, ನೀವು ಆರಾಮಾಗಿ ಈ ಸ್ಪೂನ್ಸ್ ಇಡುವಂಥ ಒಂದು ಟ್ರೇನಲ್ಲಿ ಎಲ್ಲಿ ಬೇಕಾದರೂ ಆರಾಮಾಗಿ ಇಟ್ಕೋಬೋದು. ಸಿಲಿಕಾನ್ ಆಗಿರೋದ್ರಿಂದ ಮ್ಯಾನೇಜ್ ಮಾಡೋದು ಅಂದರೆ ವಾಷಿಂಗು ಅದೆಲ್ಲನೂ ಈಸಿ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ತರಿಸಿದೆ. ಇದು 2 ಬರುತ್ತೆ, ಒಂದು ಪ್ಯಾಕ್ನಲ್ಲಿ 2 ಬರುತ್ತೆ ಈ ಥರ. ಸೊ ಇದಕ್ಕೆ ನಾನು 152 ಪೇ ಮಾಡಿದ್ದೀನಿ. ಇನ್ನು ನನ್ನ 5th ಪ್ರಾಡಕ್ಟು ಮಿನಿ ಹೇರ್ ಸ್ಟ್ರೈಟ್ನರು.
ಇದ್ರ ಬಗ್ಗೆ ರಿವ್ಯೂಸ್ ಓದಿದೆ. ಕೆಲವರು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅಂದಿದ್ದಾರೆ, ಕೆಲವರು ಚೆನ್ನಾಗಿದೆ ಅಂತ ಅಂದಿದ್ದಾರೆ. ಇದು ಎಲ್ಲಾದರೂ ಟ್ರಿಪ್ಗೆ ಹೋಗುವಾಗ ಕ್ಯಾರಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಇದಕ್ಕೆ ಒಂದು ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಬಾಕ್ಸ್ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿದೆ ಅಂತ ನಾನು ಹೇಳೋದಿಲ್ಲ. ಇದನ್ನು ಕೂಡ ಸ್ವಲ್ಪ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕೆಂದರೆ ಇಲ್ಲಿ ನಾವು ಹೇರ್ ಸ್ಟ್ರೈಟ್ನರ್ ಮಾಡ್ಕೊಳ್ಳುವಾಗ ಇಲ್ಲೆಲ್ಲ ನಮ್ಮ ಕೂದಲು ಸಿಕ್ಕಾಕೊಳ್ಳುತ್ತೆ. ಇದು ಸ್ವಲ್ಪ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಟ್ರೈ ಮಾಡೋಣ ಅಂತ ತರಿಸ್ತೆ. ಅಂದರೆ ನಾನು ಯೂಸ್ ಮಾಡಿದ ಮೇಲೆ ಗೊತ್ತಾಯಿತು ಇದ್ರ ಬಗ್ಗೆ, ಈ ಥರ ನಾವು ಸ್ಟ್ರೈಟ್ನಿಂಗ್ ಮಾಡುವಾಗ ಇಲ್ಲಿ ಮತ್ತು ಇಲ್ಲಿ ಹೇರ್ ಸಿಕ್ಕಾಕೊಳ್ಳುತ್ತೆ ಅಂತ. ಯಾಕೆಂದರೆ ಇದು ತುಂಬ ಚಿಕ್ಕದಾಗಿದೆ ಅಲ್ವಾ, ಸೊ ಹಾಗಾಗಿ ಇಲ್ಲಿ ನಾವು ಹೇರ್ನ ಈ ರೀತಿ ಹಿಂಗೆ ಮಾಡುವಾಗ ಇಲ್ಲಿ ಸಿಕ್ಕಾಕೊಳ್ಳುತ್ತೆ. ಸ್ವಲ್ಪ ನೋಡಿಕೊಂಡು ಬಳಸಬೇಕು, ಯೂಸ್ ಮಾಡ್ತಾ ಮಾಡ್ತಾ ಅದು ಪ್ರಾಕ್ಟೀಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಎಲ್ಲಾದರೂ ಟ್ರಿಪ್ ಹೋಗುವಾಗ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಇದಕ್ಕೆ ನಾನು ಪೇ ಮಾಡಿರೋದು 182 ರುಪೀಸ್. ಇದಿಷ್ಟು ನಾನು 200 ರುಪೀಸ್ ಒಳಗಡೆ ಬರುವಂಥ ಪ್ರಾಡಕ್ಟ್ಸನ್ನು ಮೀಶೋಯಿಂದ ತರಿಸಿದ್ದು. ಹೇಗನ್ನಿಸ್ತು ನಿಮಗೆ ಈ ಶಾಪಿಂಗ್ ಹಾಲ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರೀದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಇನ್ನೊಂದು ಬ್ಲಾಗ್ ನನಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಆರಾಮವಾಗಿರಿ ಅಂತ ಹೇಳ್ತಾ ನಮಸ್ಕಾರ.